ಏನು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ವಿದ್ಯುಕ್ತವಾದ ಚಾಲನೆಯನ್ನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ನೀಡಿದ್ದಾರೆ. ಸನ್ಮಾನ್ಯ ವಸತಿ ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರಾದಂಥ ಏನು ವಿ ಸೋಮಣ್ಣವರು ಕೂಡ ಉಪಸ್ಥಿತಿಯಲ್ಲಿ ಈ ಒಂದು ಒಂದು ಪ್ರದರ್ಶನದ ಉದ್ಘಾಟನೆ ನೆರವೇರಿದೆ. ಸೊ ಎಲ್ಲ ಸ್ನೇಹಿತರೆ ಎಲ್ಲ ಸ್ನೇಹಿತರೆ ತಮಗೆಲ್ಲ ತಿಳಿದಿದೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ತನ್ನದೇ ಅಂತ ಐತಿಹಾಸವಿದೆ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹಲವಾರು ಏನು ದೇಶ ಮತ್ತು ರಾಜ್ಯದ ಮತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಗಿಡಗಳನ್ನು ನಾವು ಕಂಡಿದ್ದೇವೆ. ಇಲ್ಲಿ ಬೆಳೆಸಿದಂಥ ಗಿಡಗಳು, ಹೊರಗಡೆಯಿಂದ ಬಂದಂಥ ಗಿಡಗಳು. ಹಾಗಾಗಿ ನಾವು ಹೇಗೆ ಅತಿಥಿಗಳನ್ನು ನೋಡ್ತೇವೋ ಹಾಗಾಗಿ ಪುಷ್ಪ ಅತಿಥಿಗಳನ್ನು ಇವತ್ತು ಲಾಲ್ಬಾಗ್ ಗಾಜಿನ ಮನೆ ಮೈತುಂಬಿ ನಿಂತಿದ್ದೇವೆ ಲಾಲ್ಬಾಗ್ ಗಾಜಿನ ಮನೆ. ಸೊ ಹಾಗಾಗಿ ಎಲ್ಲ ರೀತಿಯ ಏನು ಪುಷ್ಪಗಳನ್ನು ನಾವು ಈಗ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ನೋಡ್ಬೋದಾಗಿದೆ. ಸೊ ವಿಶೇಷವಾಗಿ ಹೇಳೋದಾದರೆ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಈ ದಿನದಲ್ಲಿ ಕುಂಡದಲ್ಲಿ ಬೆಳೆದಂಥ ಸುಮಾರು 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಗಿಡಗಳು ಮತ್ತು ಸುಮಾರು 6 ಲಕ್ಷಕ್ಕೂ ಹೆಚ್ಚು ಕಟ್ ಫ್ಲವರ್ಸ್ ಇನ್ನು ಮಾಡಿದಂಥ ಸುಮಾರು 3-4 ಬೃಹತ್ ಪುಷ್ಪ ರೂಪಗಳನ್ನು ನಾವು ಇಲ್ಲಿ ನೋಡ್ಬೋದು. ಸ್ವಾಮಿ ವಿವೇಕಾನಂದವರ 157ನೇ ಜನ್ಮಾಚರಣೆಯ ಪ್ರಯುಕ್ತ ಸೊ ಲಾಲ್ಬಾಗ್ ಗಾಜಿನ ಮನೆ ಹಲವಾರು ಆಕರ್ಷಕ ಮತ್ತು ರಂಗುರಂಗಿನ ಹೂಗಳಿಂದ ತುಂಬಿ ಸಹಸ್ರಾರು ಜನರ ಮನಸ್ಸನ್ನು ಸೂರೆಗೊಳ್ತಾ ಇದೆ. ಸೊ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದಂಥ ವಿಷಯ ಅಂತಂದರೆ, ಸೊ ಈ ಒಂದು ಪ್ರದರ್ಶನಕ್ಕೆ ಸೊ ವಿದೇಶದ 10 ವಿದೇಶಗಳಿಂದ ಹೂಗಳು ಬಂದಿದೆ, 47 ಬಗೆಯ ಹೂಗಳು. ಹಾಗೆಯೇ ಶೀತವಲಯದಲ್ಲಿ ಬೆಳೆದಂಥ ಅಂದರೆ ನಾವು ಸಿಕ್ಕಿಮಿಂದ ತೆಗೆದುಕೊಳ್ಳೋದಾದರೆ ಊಟಿ, ಗಿರಿಧಾಮ ಮತ್ತು ಕೇರಳದ ವಯನಾಡ್ ಮತ್ತು ತಮಿಳುನಾಡಿನ ಕೆಲವು ಭಾಗಗಳು, ಹೀಗೆ ಹಲವಾರು ರಾಜ್ಯಗಳಿಂದಲೂ ಕೂಡ ಗಿಡಗಳು ಬಂದಿದೆ. ಮತ್ತು ಕುಂಡದಲ್ಲಿ ಬೆಳೆದಿರತಕ್ಕಂಥ ಗಿಡಗಳನ್ನು ಸುಮಾರು 2-3 ತಿಂಗಳವರೆಗೂ ಕೂಡ ಸೊ ಯಾವುದೇ ತೊಂದರೆ ಇಲ್ಲದ ಹಾಗೆ ತಾಜಾತನದಿಂದ ನಾವು ಕಾಪಾಡ್ಬೋದು. ಆದರೆ ಸೊ ನಾವೇನು ಕಟ್ ಫ್ಲವರ್ಸನ್ನು ಬಳಸಿದ್ದೇವೆ ಅಂಥದಕ್ಕೆ ಸುಮಾರು 5-6 ದಿವಸ ಲೈಫ್ ಇರುತ್ತೆ, ಮತ್ತು ಅದನ್ನು ನಾವು ಬದಲಾವಣೆ ಮಾಡಬೇಕಾಗ್ತದೆ. ಸೊ ಒಟ್ಟಾರೆ ಸೊ ಈ ಒಂದು 100,000 ಹೂಗಳ ಈ ಒಂದು ಪುಷ್ಪ ಮೇಳವನ್ನು ಖಂಡಿತ ಬೆಂಗಳೂರಿಗರಿರ್ಬೋದು ಮತ್ತು ಬೆಂಗಳೂರನ್ನು ಸಂದರ್ಶನ ಮಾಡಿರ್ತಕ್ಕಂಥ ವಿದೇಶಿಗರಿರ್ಬೋದು ಎಲ್ಲರೂ ಕೂಡ ತಪ್ಪದೇ ಕಣ್ ತುಂಬ್ಕೋಬೇಕು. ಮತ್ತು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಜೀವನ ದರ್ಶನವನ್ನು, ಸಂಪೂರ್ಣವಾದ ಜೀವನ ದರ್ಶನವನ್ನು ಪಡಿಬೇಕು ಅಂತಂದರೆ ಪುಷ್ಪಗಳ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರ ದರ್ಶನವನ್ನು ಪಡೋದಿದೆಯಲ್ಲ, ಅದು ಬಹುಶಃ ಅತ್ಯಂತ ವಿಶೇಷ ಅಂತೇಳಿ ನಾನು ಭಾವಿಸ್ತೇನೆ. ಹಲವಾರು ಪೂಜ್ಯ ಸ್ವಾಮೀಜಿಗಳ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ, ಶ್ರೀಯುತ ಯಲ್ಲಪ್ರಗಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಪುಷ್ಪ ಪ್ರದರ್ಶನ ಏನು ಆಯೋಜನೆಯಾಗಿದೆ. ಇದರಲ್ಲಿ ಎಲ್ಲ ವಿವೇಕಾನಂದರ ಪುಷ್ಪವಾಣಿಗಳಿರ್ಬೋದು, ಅವರ ಶುಭ ನುಡಿಗಳಿರ್ಬೋದು, ಸಂದೇಶಗಳಿರ್ಬೋದು, ಅದರ ಜೊತೆಗೆ ಅವರ ಜೀವನದ ಎಲ್ಲ ಹಂತದ ಚಿತ್ರಣವನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ದರಿಂದ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಆಬಾಲ ವೃದ್ಧಿಯಾಗಿ ಸೊ ಎಲ್ಲರೂ ಕೂಡ ಸರ್ವರು ಕೂಡ ಈ ಪ್ರದರ್ಶನವನ್ನು ನೋಡಿ ಕಣ್ ತುಂಬಿದುಕೊಳ್ಳುವುದರ ಮುಖೇನ ಈ ಪ್ರದರ್ಶನದ ಲಾಭವನ್ನು ಪಡೆದುಕೊಳ್ಬೇಕು ಅಂಥೇಳಿ ಅತ್ಯಂತ ವಿನಯಪೂರ್ವಕವಾಗಿ ಅವರನ್ನು ನಾನು ವಿನಂತಿಸ್ಕೊಳ್ತೇನೆ. ವಿವೇಕ ಪುಷ್ಪ ಪ್ರದರ್ಶನ ಹೆಸರೇ ಭಾಳ ಚೆನ್ನಾಗಿದೆ. ಮತ್ತು ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ ಕೂಡ, ನಮಗೆಲ್ಲರಿಗೂ ಬಹಳ ಸಂತೋಷ ಆಗ್ತಾ ಇದೆ. ಕಾರಣ ಇಷ್ಟೇ, ಇವತ್ತು 240 ಎಕರೆ ಇರುವಂತಹ ಈ ವಿಶಾಲವಾದಂತಹ ಉದ್ಯಾನವನದಲ್ಲಿ 1,000 ಜನ ಪ್ರತಿದಿನ ಬಂದು ಬರೀ ಉದ್ಯಾನವನವನ್ನು ಮಾತ್ರ ನೋಡಿ ಆನಂದಿಸೋದಲ್ಲ, ಒಂದು ಸ್ವಲ್ಪ ವಿವೇಕವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡಿರೋದು ಬಹಳ ಸಂತೋಷದ ವಿಚಾರ. ಸಾಮಾನ್ಯವಾಗಿ ಉದ್ಯಾನವನ ಅಂತ ಹೇಳಿದ್ರೆ ಹೂವು, ಹಣ್ಣು, ಹಸಿರು ಇಷ್ಟಲ್ಲೇ ಇರ್ತಾರೆ. ಆದರೆ ಇವತ್ತು ನಿಜಕ್ಕೂ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಒಬ್ಬ ಶಕ್ತಿಶಾಲಿ ವ್ಯಕ್ತಿ, ಹೀರೋ, ಯಾವ ನಾಯಕನನ್ನು ಅನುಸರಿಸೋದ್ರ ಮೂಲಕ ನಾವು ಜೀವನದ ಗುರಿಯನ್ನು ಸೇರ್ಬೋದು. ಕಾಲೇಜು, ಫಿಲಮ್ ಹೀರೋ ಅಥವಾ ಬೇರೆ ಯಾವುದೇ ಪ್ರಾಪಂಚಿಕ ಗುರಿಗಳೇನಿದೆ ಅದಕ್ಕೊಂದು ಸೀಮಿತ ಇರ್ತದೆ. ಆದರೆ ವಿವೇಕಾನಂದರ ಜೀವನ ಮತ್ತು ಸಂದೇಶ ಇದೆಯಲ್ಲ, ಅದು ಅಸೀಮ. ಇಲ್ಲ ಅಂತೇಳಿದರೆ ಇವತ್ತು 157 ವರ್ಷದ ಹಿಂದೆ ವಿವೇಕಾನಂದರು ಹುಟ್ಟಿದ್ದು ಇವತ್ತು ಯಾರು ನೆನೆಸ್ತಾ ಇದ್ರು ಅದನ್ನು? ವಿವೇಕಾನಂದರ ಜೀವನ ಮತ್ತು ಸಂದೇಶ ಇದೆಯಲ್ಲ, ಮುಂದಿನ 1,500 ವರ್ಷಗಳಿಗೆ ಆಗುವಷ್ಟಂತ ವಿವೇಕಾನಂದರು ಹೇಳಿದರು. ವಿವೇಕಾನಂದರಿಗೂ ಕರ್ನಾಟಕಕ್ಕೂ ಬಹಳ ಹತ್ತಿರದ ಸಂಬಂಧ. ಬೆಳಗಾವಿಯಲ್ಲಿ 12 ದಿನಗಳ ಕಾಲ ಉಳ್ಕೊಂಡಿದ್ದರು, ಮೈಸೂರಿನಲ್ಲಿ ಸುಮಾರು 1 ವಾರ ಕಾಲ ಉಳ್ಕೊಂಡಿದ್ದರು, ಬೆಂಗಳೂರಿನಲ್ಲಿ 1 ವಾರ ಕಾಲ ಉಳ್ಕೊಂಡಿದ್ದರು. ಅಂತಹ ವಿವೇಕಾನಂದರು ಭಾರತವನ್ನು, ಭಾರತೀಯ ಸಂಸ್ಕೃತಿಯನ್ನು 1893ರಲ್ಲಿ ವಿಶ್ವ ವೇದಿಕೆಯಲ್ಲಿ ಭಾರತದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರು.
ಅಲ್ಲಿಂದ ಪ್ರಾರಂಭ ಆದಂತಹ ಅವರ ಯಶಸ್ಸಿನ ಗಾಥೆ ಇವತ್ತು ನಮ್ಮ ಭಾರತವನ್ನು ಶ್ರೇಷ್ಠ ಭಾರತವನ್ನಾಗಿಸ್ತಾ ಇದೆ, ವಿಶ್ವಗುರು ಭಾರತಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಇವತ್ತು ವಿವೇಕಾನಂದರು ನಡೆದಾಡಿದಂತಹ ಈ ಬೆಂಗಳೂರು ಮಹಾನಗರದಲ್ಲಿ ವಿವೇಕ ಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷದ ವಿಚಾರ. ವಿವೇಕಾನಂದರ ಜೀವನ, ವಿವೇಕಾನಂದರ ಸಂದೇಶವನ್ನು ನಮ್ಮ ಗಾಜಿನ ಮನೆಯ ಒಳಗಡೆ ಆಚೆ ಕಡೆ ಹಲವಾರು ಫೋಟೋಗಳ ಮೂಲಕ, ಹೂವಿನಿಂದ ಅಲಂಕರಿಸುವುದರ ಮೂಲಕ ಬಹಳ ಚೆನ್ನಾಗಿ ಮಾಡಿದ್ದಾರೆ. ವಿವೇಕಾನಂದರು ಗಾರ್ಡನ್ ಬಹಳ ಇಷ್ಟಪಡ್ತಾ ಇದ್ರು, ವಿವೇಕಾನಂದರು ಸ್ವತಃ ಮಾಡ್ತಾ ಇದ್ರು. ವಿಶ್ವವಿಖ್ಯಾತರಾಗಿ ವಾಪಸ್ ಬಂದ ಮೇಲೂ ಕೂಡ ಅಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ರು, ಬೇಲೂರು ಮಠ ಅಂತ ಹೇಳಿ ಅವರ ಪಶ್ಚಿಮ ಬಂಗಾಳದಲ್ಲಿ ಸ್ವತಃ ಅವರು ಗಾರ್ಡನ್ ಮಾಡ್ತಾಯಿದ್ರು. ಇವತ್ತು ನೀವು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನಿನ ಯಾವುದೇ ಶಾಖೆಗೆ ಹೋದ್ರೂ ಅಲ್ಲಿ ನೀವು ಗಾರ್ಡನ್ ನೋಡ್ಬೋದು, ಸ್ವಲ್ಪ ಮಟ್ಟದ ಆದರೆ ಬಹಳ ಚೆನ್ನಾಗಿರುವಂತಹ ಗಾರ್ಡನ್ನ ನೀವು ನೋಡ್ಬೋದು. ರಾಮಕೃಷ್ಣ ಪರಮಹಂಸರು ಅಂದರೆ ವಿವೇಕಾನಂದರ ಗುರುಗಳು, ಅವರು ಕೂಡ ಈ ನಮ್ಮ ಗಾರ್ಡನನ್ನು ಬಹಳ ಇಷ್ಟಪಡ್ತಾಯಿದ್ರು. ಅದರಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದು, ಹಾಡು ಹಾಡುವಂಥದ್ದು, ಇಂತಹ ಒಂದು ಉನ್ನತ ಆದರ್ಶವನ್ನು ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ. ವಿವೇಕಾನಂದರು ಕೂಡ ಅಮೆರಿಕದಲ್ಲಿ ಅಲ್ಲಿಯ ಗಾರ್ಡನ್ಗಳಿಗೆ ಹೋದಾಗ ಅಲ್ಲಿಯ ಒಂದು ಸಸ್ಯಕಾಶಿಯನ್ನು ನೋಡಿ ಕುಳಿತುಕೊಂಡು ಧ್ಯಾನಮಗ್ನರಾಗಿ ನಿರ್ವಾಣವನ್ನು ಪಡೀತಾ ಇದ್ರಂತೆ, ಸಮಾಧಿಯನ್ನು ಪಡೀತಾ ಇದ್ರಂತೆ. ಈ ನಮ್ಮ ಉದ್ಯಾನವನ ಏನಿದೆ, ಇದು ಸಾಮಾನ್ಯ ಮನುಷ್ಯನ ಮನಸ್ಸನ್ನು ರಂಜಿಸೋದು ಮಾತ್ರ ಅಲ್ಲ, ಮನಸ್ಸನ್ನು ಎತ್ತರ ಎತ್ತರಕ್ಕೆ ಹಾರಿಸ್ಕೊಂಡು ಕರ್ಕೊಂಡು ಹೋಗುವಂತಹ ಅದ್ಭುತವಾದಂತಹ ಶಕ್ತಿ ಇದೆ. ಇದಕ್ಕೆ ಭಾಷೆಯ ಅಗತ್ಯವಿಲ್ಲ, ಹಾಡಿನ ಅಗತ್ಯ ಇಲ್ಲ. ಆದರೆ ಪ್ರತಿಯೊಂದು ಜೀವಿ ಬಂದಿರೋದು ಪ್ರಕೃತಿಯಿಂದಲೇ, ಪ್ರಕೃತಿಯ ಮಧ್ಯೆ ಅವನು ನಿಸ್ಸಂಕೋಚವಾಗಿ ಮತ್ತು ಯಾವುದೇ ರೀತಿಯಾದಂತಹ ಇನ್ಹಿಬಿಷನ್ಸ್ ಅಂತ ಏನು ಹೇಳ್ತೀವಿ, ಯಾವುದು ಇಲ್ಲದೆ ಪ್ರಕೃತಿಯ ಮಧ್ಯೆ ಇತ್ತು ಅಂತ ಹೇಳಿದ್ರೆ ಮನಸ್ಸು ಶುದ್ಧವಾಗ್ತದೆ. ಅದರ ಜೊತೆಗೆ ಈ ಬಾರಿ ಬುದ್ಧಿಯನ್ನು ಜಾಗೃತಗೊಳಿಸುವಂತಹ, ಬುದ್ಧಿಯನ್ನು ಪ್ರಚೋದಿಸುವಂತಹ ಚೈತನ್ಯದಾಯಕ ನುಡಿಗಳು ಕೂಡ ವಿವೇಕ ಪುಷ್ಪ ಪ್ರದರ್ಶನದಲ್ಲಿ ಹಾಕಿರುವಂಥದ್ದು ಈ ಬಾರಿಯ ವಿಶೇಷತೆ ಕೂಡ. ನನಗಂತೂ ಬರೀ ವಿವೇಕಾನಂದರು ನನ್ನ ಆದರ್ಶ, ಆ ಒಂದೇ ಕಾರಣಕ್ಕೆ ನಾನು ಹೊಗಳ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ಬೇಡಿ. ಭಾರತದ 4 ಭಾಗಗಳಿಗೆ ಸಂಚರಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಕಳೆದ 20 ವರ್ಷದಲ್ಲಿ. ಯಾವ ಭಾಗದಲ್ಲೂ ಕೂಡ ಇಂತಹ ಒಂದು ಅದ್ಭುತ ಪುಷ್ಪ ಪ್ರದರ್ಶನ ನಾನು ನೋಡಿಲ್ಲ ಭಾರತದ ಯಾವ ಭಾಗದಲ್ಲೂ ಕೂಡ. ಹಿಮಾಲಯದಿಂದ ಹಿಡಿದು ಕಾಶ್ಮೀರದವರೆಗೆ ಓಡಾಡಿದ್ದೇನೆ. ನಮ್ಮ ಲಾಲ್ಬಾಗು ಹಲವಾರು ದೃಷ್ಟಿಯಲ್ಲಿ ವಿಶೇಷತೆಗಳನ್ನು ಹೊಂದಿದೆ. ಒಂದು ಕಡೆ ಬೆಟ್ಟ, ಮತ್ತೊಂದು ಕಡೆ ಸರೋವರ, ಇನ್ನೊಂದು ಕಡೆ ನಮ್ಮ ಉದ್ಯಾನವನ. ಇದೆಲ್ಲವೂ ಒಂದೇ ಕಾಲದಲ್ಲಿ ಒಂದೇ ಜಾಗದಲ್ಲಿ ಇರುವಂಥದ್ದು ನಮ್ಮ ಲಾಲ್ಬಾಗಿನ ವಿಶೇಷ. ಇವತ್ತು ಬೆಂಗಳೂರು ನಗರ ಕಾಂಕ್ರೀಟ್ ಜಂಗಲ್ ಅಂತ ಆಗಿದೆ. ಬನ್ನಿ, ಪ್ರಕೃತಿಯ ಮಡಿಲಲ್ಲಿ ಬಂದು ಪ್ರಕೃತಿಯನ್ನು ಸವಿಯುತ್ತಾ ನಮ್ಮ ತೋಟಗಾರಿಕಾ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದವರು ಮತ್ತು ರಾಮಕೃಷ್ಣ ಮಠದವರು ಎಲ್ಲ ಮನುಷ್ಯರಿಗೆ ವಿವೇಕವನ್ನು, ಆನಂದವನ್ನು ಕೊಡಬೇಕು ಅನ್ನೋ ಒಂದು ಕನಸನ್ನು ಹೊತ್ತುಕೊಂಡು ನಿಮ್ಮೆಲ್ಲರಿಗೂ ಆನಂದ ಪಡಿಸೋದಕ್ಕೆ ಸಿದ್ಧವಾಗಿದೆ. ಮುಂದಿನ 10 ದಿನಗಳ ಕಾಲ ಸಾವಿರಾರು ಜನರ ಪರಿಶ್ರಮ ಇದರ ಹಿಂದೆ ಇದೆ, ನಿಮ್ಮೆಲ್ಲರನ್ನು ಸಂತೋಷಗೊಳಿಸೋದಕ್ಕೆ ಸಿದ್ಧವಾಗಿ ನಿಂತಿದೆ. ದಯವಿಟ್ಟು ಬನ್ನಿ, ಆನಂದಿಸಿ, ಆನಂದವನ್ನು ಬೇರೆಯವ್ರ ಜೊತೆಗೂ ಹಂಚಿಕೊಳ್ಳಿ. ನಿಜವಾಗಿ ಮಾತನಾಡೋದಾದರೆ ಎಲ್ಲ ಜೀವಿಗಳು ಕೂಡ ಆನಂದಕ್ಕಾಗಿ ಹಾತೊರಿತಾ ಇದೆ. ಕೆಲವರು ತಿನ್ನೋದ್ರ ಮೂಲಕ, ಕೆಲವರು ನೋಡೋದ್ರ ಮೂಲಕ, ಕೆಲವರು ಮಾತನಾಡೋದ್ರ ಮೂಲಕ. ಆದರೆ ಇಲ್ಲಿ ಮಾತು ಹಾಡು ಯಾವುದೂ ಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ತೆರೆದಿಟ್ಕೊಳ್ಳಿ, ಕಣ್ಣುಗಳನ್ನು ತೆಗೆದಿಟ್ಕೊಳ್ಳಿ. ಕಣ್ಣು, ಹೃದಯ, ಬುದ್ಧಿ ತುಂಬಿಸಿಕೊಳ್ಳಿ. ನೀವು ಆನಂದ ಪುರುಷರಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಅನಂತ ಶುಭಾಶಯಗಳು. ಜೈ ಸ್ವಾಮಿ ವಿವೇಕಾನಂದ.
ಈ ಒಂದು ಸರ್ವಿಸಿಂದ ನಮಗೆ ತುಂಬ ಸುಮಾರು ಜನ ಟೂರಿಸ್ಟ್ಗಳಿಗೆ ಭಾರಿ ಅನುಕೂಲ ಆಗ್ತಾ ಇದೆ. ಎಸ್ಪೆಷಲಿ ವಯಸ್ಸಾದವರಿಗೆ ಮತ್ತು ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅವ್ರಿಗೂ ಸಹ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಇದೇನಪ್ಪ ಅಂದರೆ ನಮ್ಮ ಲಾಲ್ಬಾಗ್ ಇಷ್ಟೇ ಫುಲ್ ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳಿದ್ದಾರೆ, ಅವೆಲ್ಲ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಅಷ್ಟಲ್ದಲ್ಲೇ ಮತ್ತು ವಾಕಲ್ಲಿ ಹೋದರೆ ಕಡಿಮೆ ಒಂದು 3-4 hours ಆಗುತ್ತೆ. ಇದರಲ್ಲಿ ವೆಹಿಕಲಲ್ಲಿ ಒಂದು 40 minutes ನಿಮಗೆಲ್ಲ ಕವರ್ ಮಾಡಿ ಕೆಲವೊಂದು ಮುಖ್ಯವಾದ ಪ್ಲೇಸ್ಗಳಿರುತ್ತೆ, ಅದನ್ನೆಲ್ಲ ನೀವು ನಮ್ಮ ಡ್ರೈವರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಟ್ಟು ತುಂಬ ಜನಕ್ಕೆ ಇದರಿಂದ ಅನುಕೂಲ ಆಗ್ತಾ ಇದೆ, ಒಳ್ಳೆ ಎಕ್ಸ್ಪೆನ್ಸ್ ಇದೆ ಜನಗಳಿಂದ. ಏರ್ ಪೊಲ್ಯೂಷನ್ ಫ್ರೀ ಇದೆ ಮತ್ತು ಇದರಿಂದ ಯಾವ ಥರದ್ದು ಹೊಗೆ ಬರೋದಾಗಲಿ ಯಾವುದಿಲ್ಲ, ಪೊಲ್ಯೂಷನ್ ಫ್ರೀ ಇರುತ್ತೆ.